ಸಮಾಜದ ಸಮಗ್ರ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಪ್ರತಿಯೊಬ್ಬರೂ ಸುಶಿಕ್ಷಿತರಾಗಬೇಕೆನ್ನುವ ಹಂಬಲ ಉನ್ನತ ಸಮಾಜದ್ದು. ಇಂಥ ಮಹತ್ವದ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿರುವ ಹಲವಾರು ಮಹನೀಯರಲ್ಲಿ ಪ್ರೊಫೆಸರ್ ಹೆಚ್ಎ ಭಿಕ್ಷಾವಂತಿ ಮಠ ಕೂಡ ಒಬ್ಬರಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಿರುವ ಇವರು ಸಾಹಿತಿಯಾಗಿ ರಂಗಕರ್ಮಿಯಾಗಿ ಕೆಲಸ ಮಾಡಿದ್ದಾರೆ. ಸದಾ ಚಟುವಟಿಕೆಯ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಉತ್ತಮ ವಾಕ್ಯ ನೀಡುತ್ತಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ಸಾಕಷ್ಟು ದುಡಿದಿರುವ ಭಿಕ್ಷಾವರ್ತಿ ಮತ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು ಕಲಿಸಿದ್ದಲ್ಲದೆ ಉತ್ತಮ ಮಾರ್ಗದರ್ಶನ ನೀಡಿ ಸಾವಿರಾರು ಜವಾಬ್ದಾರಿಯುತ ವಿದ್ಯಾವಂತರನ್ನ ರೂಪಿಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಹನುಮಾಪುರ ಗ್ರಾಮದ ಬಿಎಂ ಅರಮಯ್ಯ ಸ್ವಾಮಿ ಹಾಗೂ ದೇವಿರಮ್ಮ ದಂಪತಿಗೆ 1951 ಜೂನ್ 1 ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಲ್ಲೇ ಕಲಿತರು. ನಂತರ ಗದಗ ಜಿಲ್ಲೆ ಬೆಳ್ಳಟ್ಟಿ ಗ್ರಾಮದಲ್ಲಿ ಪ್ರೌಢ ಶಿಕ್ಷಣ ಮತ್ತು ರಾಣಿಬೆನ್ನೂರಲ್ಲಿ ಪಿಯುಸಿ ಪೂರೈಸಿದರು. ಧಾರವಾಡದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದು ಹೈದರಾಬಾದ್ನಲ್ಲಿ ಪಿಜಿಡಿಇ ಪದವಿ ಪಡೆದುಕೊಂಡರು. ಭಿಕ್ಷಾವರ್ತಿ ಮಠದವರ ತಂದೆ ಅರವಯ್ಯ ಸ್ವಾಮಿ ಪುಟ್ಟರಾಜ ಗವಾಯಿಗಳ ಶಿಷ್ಯರಾಗಿದ್ದು ರಂಗಕಲಾವಿದರಾಗಿದ್ದರು. ಇದರಿಂದ ಪ್ರಭಾವಿತರಾದ ಭಿಕ್ಷಾವರ್ತಿ ಮಠ ಕೂಡ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದ ಎಸ್ಯುಡಿಪಿ ಕಾಲೇಜಿನಲ್ಲಿ 35 ವರ್ಷಗಳ ಕಾಲ ಅಧ್ಯಾಪಕರಾಗಿ 5 ವರ್ಷ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸಿದರು. ಗ್ರಾಮೀಣ ಮಕ್ಕಳ ಇಂಗ್ಲಿಷ್ ಭಾಷಾ ಕಲಿಕೆಗೆ ಸುಲಭವಾಗುವಂತೆ ಬೋಧನೆ ಹಾಗೂ ಮಾರ್ಗದರ್ಶನ ಮಾಡಿದ್ದು ಇವರ ವಿಶಿಷ್ಟತೆಗಳಲ್ಲೊಂದು. ಭಾಷೆ ಕೇವಲ ಒಂದು ವಿಚಾರಗಳ ವಿನಿಮಯಗಳ ಒಂದು ಮಾಧ್ಯಮ ಅಷ್ಟೇ ಅಲ್ಲ, ಅದು ಅದರ ಜೊತೆ ಜೊತೆಗೆ ಅದೊಂದು ಸಂಸ್ಕೃತಿ ಅಂತ ಹೇಳ್ಕೊಳ್ತೇವೆ. ಭಾಷೆ ಒಂದು ಸಂಸ್ಕೃತಿಯ ಒಂದು ಮಾಧ್ಯಮ. ಅದು ಭಾಷೆಯಲ್ಲಿ ಒಂದು ಸಂಸ್ಕೃತಿ ಇರುತ್ತೆ. ಆ ಸಂಸ್ಕೃತಿ ಮರೆತು ಹೋಗ್ಬಿಟ್ರೆ ನಾವು ನಮ್ಮ ಸಂಸ್ಕಾರ ನಮ್ಮ ಬದುಕು ಅರ್ಥಹೀನ ಆಗುತ್ತೆ. ಪ್ರೊಫೆಸರ್ ಭಿಕ್ಷಾವರ್ತಿ ಮಠ ಸಾಹಿತಿಗಳಾಗಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಕನ್ನಡ ಚಾಯಿ ಲೋಕ, ನಾವಿಗಿರುವೆ ಬಸವ, ಹೂಬಾಣ, ಮಿಂಚುಗೊಂಚಲು ಹಾಗೂ ಸ್ವತಃ ರಚನೆ ಮಾಡಿದ ವಚನಗಳ ವಚನ ಚಿಂಚನ ಇವರು ರಚಿಸಿದ ಕೃತಿಗಳು. ಇದರಲ್ಲಿ ಕನ್ನಡ ಶಾಯಿ ಲೋಕ ಹಲವು ಬಾರಿ ಮರುಮುದ್ರಣಗೊಂಡಿದೆ. ಮಿಂಚುಗೊಂಚಲು ಕೃತಿಗೆ ಸಂಕ್ರಮಣ ಪ್ರಶಸ್ತಿ ದೊರೆತಿದೆ. ಕುವೆಂಪು ವಿಶ್ವವಿದ್ಯಾಲಯದ ಪದವಿ ತರಗತಿಗೆ ಪಠ್ಯಪುಸ್ತಕವಾಗಿದ್ದ ಇನ್ಸೈಟ್ ಹಾಗೂ ವಿಷನ್ ಪಠ್ಯಪುಸ್ತಕಗಳ ಸಂಪಾದಕ ಮಂಡಳಿಯಲ್ಲಿ ಹಾಗೂ ಇಂಗ್ಲಿಷ್ ವರ್ಕ್ ಬುಕ್ ಸಂಪಾದಕ ಮಂಡಳಿಯಲ್ಲಿ ಕನ್ವೀನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕವನ ಶಾಯಿರಿಗಳನ್ನ ರಚನೆ ಮಾಡೋದರ ಜೊತೆಗೆ ಅವುಗಳನ್ನ ವಾಚನ ಮಾಡೋದ್ರಲ್ಲೂ ಹೆಸರಾಗಿದ್ದಾರೆ. ಇವರ ಶಾಯಿರಿಗೆ ತುಂಬಾ ಉತ್ತಮ ಪ್ರತಿಕ್ರಿಯೆಗಳು ಲಭಿಸಿವೆ. ಬೀದರ್ ಕರ್ನಾಟಕ ರಾಜ್ಯ ಸಾಹಿತ್ಯ ಸಮ್ಮೇಳನ ಹಾಗೂ ಕರ್ನಾಟಕ ರಾಜ್ಯ ಚುಟುಕು ಸಮ್ಮೇಳನ ಸೇರಿದಂತೆ ರಾಜ್ಯದ ಹಲವಾರು ಕಡೆ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಪ್ರಬಂಧ ಹಾಗೂ ಕವನಗಳನ್ನ ವಾಚನ ಮಾಡಿದ್ದಾರೆ ಭಿಕ್ಷಾವರ್ತಿ ಮಠ. ಅದೇ ಕಲ್ಲು ಅದೇ ಮಣ್ಣು ಮಂದಿರ ಮಸೀದಿಯೊಳಗೆ, ಅದೇ ಕಲ್ಲು ಅದೇ ಮಣ್ಣು ಮಂದಿರ ಮಸೀದಿಯೊಳಗೆ, ಅದೇ ಮೂಳೆ ಅದೇ ಮಾಂಸ ಹಿಂದೂ ಮುಸ್ಲಿಮರ ದೇಹದೊಳಗೆ, ಅದೇ ಮೂಳೆ ಅದೇ ಮಾಂಸ ಹಿಂದೂ ಮುಸ್ಲಿಮರ ದೇಹದೊಳಗೆ, ಅದೇ ಕಾಮ ಅದೇ ಪ್ರೇಮ ಹಿಂದೂ ಮುಸ್ಲಿಮರ ದೇಹದೊಳಗೆ, ಆದರೆ ಒಳಗಣ್ಣು ತೆರೆದವರಿಗೆ ಈಶ್ವರ ಅಲ್ಲ ಎಲ್ಲ ಒಂದೇ ಒಳಗಣ್ಣು ತೆರೆದವರಿಗೆ. ಹಾಂ
ಜೇನ್ ಹೆಂಗಿರ್ತತೆ ಅಂತ ಕೇಳಿದ್ರೆ ಗೆಳೆಯ ಅಂತ ಹೇಳಕ್ ಬರಂಗಲ್ಲ ಅಂತ ತಿಂದ ನೋಡ್ಬೇಕು. ಜೇನ್ ಹೆಂಗಿರ್ತತೆ ಅಂತ ಕೇಳಿದ್ರೆ ಗೆಳೆಯ ಹೇಳಕ್ ಬರೋದಲ್ಲ ಅಂತ ತಿಂದ ನೋಡ್ಬೇಕು. ಪ್ರೀತಿ ಅಂದ್ರೆ ಏನು ಏನು ಅಂತ ಕೇಳಿದ್ರೆ ಹೇಳಕ್ ಬರೋದಲ್ಲ ಗೆಳೆಯ, ಅದನ್ನ ಮಾಡೇ ನೋಡ್ಬೇಕು. ಪ್ರೊಫೆಸರ್ ಭಿಕ್ಷಾವರ್ತಿ ಮಠವರ ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದ ಸೇವೆಗೆ ಸಂಕ್ರಮಣ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಪತ್ನಿ ಹಾಗೂ ಇಬ್ಬರು ಮಕ್ಕಳ ಸುಖಿ ಕುಟುಂಬದ ಸಹಕಾರದೊಂದಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಸ್ತು ಶಿಕ್ಷಣ ಕೊಡುವುದರಲ್ಲಿ ಸಾರ್ಥಕ ಬದುಕನ್ನ ಕಂಡುಕೊಂಡಿದ್ದಾರೆ ಪ್ರೊಫೆಸರ್ ಹೆಚ್ ಎ ಭಿಕ್ಷಾವರ್ತಿ ಮಠ.